ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಗೆ ಮತ್ತೊಮ್ಮೆ ಸ್ವಾಗತ. ಇನ್ನೊಂದು 10 ತಿಂಗಳಲ್ಲಿ ಲೋಕಸಭಾ ಚುನಾವಣೆಗಳು ಬರ್ತಾ ಇದೆ. ಯಾವ ಯಾವ ಕ್ಷೇತ್ರಕ್ಕೆ ಯಾವ ಪಕ್ಷದಿಂದ ಅಭ್ಯರ್ಥಿಗಳು ಯಾರು ಅನ್ನುವುದರ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಮೊನ್ನೆ ತಾನೇ ನಡೆದ ವಿಧಾನಸಭಾ ಚುನಾವಣೆಗಳಲ್ಲಿ ಸೋತಂತ ಅನೇಕರು ಲೋಕಸಭಾ ಟಿಕೆಟ್ ಆಕಾಂಕ್ಷಿಗಳು. ಈ ಮಾತು ಕಾಂಗ್ರೆಸ್ ಗಿಂತಲೂ ಬಿಜೆಪಿಗೆ ಹೆಚ್ಚು ಅನ್ವಯ ಆಗುತ್ತದೆ. ನನ್ನ ತಾನೆ ಇನ್ನೊಂದು ಸುದ್ದಿಯ ವಿಷಯದಲ್ಲಿ ಚರ್ಚೆ ಮಾಡಿದ್ವಿ. ಉಡುಪಿ ಚಿಕ್ಕಮಗಳೂರಿಗೆ ಸಿಟಿ ರವಿ ಅವರು ನಿಂತುಕೊಳ್ಳಬಹುದು, ಕ್ಯಾಂಡಿಡೇಟ್ ಆಗಬಹುದು. ರೇಣುಕಾಚಾರ್ಯ ದಾವಣಗೆರೆ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನ ಈಗಾಗಲೇ ಹೇಳಿದ್ದಾರೆ. ಈಗ ಮಾಜಿ ಶಾಸಕ ಮಸಾಲೆ ಜಯರ ತುಮಕೂರು ಟಿಕೆಟ್ ನನಗೆ ಕೊಡಬಹುದು. ತುಮಕೂರು ಹಾಲಿ ಲೋಕಸಭಾ ಸದಸ್ಯ ಬಸವರಾಜ್ ಅವರು ವಯಸ್ಸಿನ ಕಾರಣಕ್ಕೆ ನಾನು ಈ ಸಲ ಚುನಾವಣೆಗೆ ನಿಂತುಕೊಳ್ಳೋದಿಲ್ಲ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಸೋಮಣ್ಣನವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಟಿಕೆಟ್ ಸಿಕ್ಕರೆ ಕಾರ್ಯಕರ್ತರು ಅವರನ್ನು ಬೆಂಬಲಿಸಬೇಕು ಅಂತ ಅಪೀಲು ಮಾಡಿದ್ದಾರೆ. ಸೋಮಣ್ಣ ಅವರಿಗೆ ಅಷ್ಟು ಮನಸ್ಸು ಇದ್ದಂಗಿಲ್ಲ ತುಮಕೂರು ಲೋಕಸಭಾ ಚುನಾವಣೆಗೆ ನಿಂತುಕೊಳ್ಳೋದು. ಇನ್ನು ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಬಂದಿರುವ ಮುದ್ದು ಹನುಮೇಗೌಡರು ಆಕಾಂಕ್ಷಿಯಲ್ಲಿ ಈಗ ಮಸಾಲೆ ಜಯರಾಮ್ ಕೇಳ್ತಾ ಇದ್ದಾರೆ, ನಾನೇನು ಸನ್ಯಾಸಿ ಅಲ್ಲ, ಯಾವುದರಲ್ಲೂ ಏನು ಕಡಿಮೆ ಇಲ್ಲ, ಟಿಕೆಟ್ ಕೊಟ್ಟರೆ ನಿಂತ್ಕೊಳ್ತೀನಿ, ನಾನು ರೆಡಿ ಇದ್ದೀನಿ, ನನಗೂ ಸಂಸದ ಆಗುವ ಆಸೆ ಇದೆ ಅಂದಿದ್ದಾರೆ. ಜನತಾ ಪಾರ್ಟಿ ಋಣ ತೀರಿಸಬೇಕು. ನಾನು ಎಲ್ಲೂ ಯಾವುದೇ ಪಕ್ಷಕ್ಕೂ ಬೇರೆ ಪಕ್ಷಕ್ಕೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂತ ಯಾರು ಅಭ್ಯರ್ಥಿ ಮಾಡ್ತೇವೆ ಅವರಿಗೆ ನಾನು ಬೆಂಬಲ ಸೂಚಿಸ್ತೀನಿ, ಕೆಲಸ ಮಾಡಿ ಅವ್ರು ಗೆಲ್ಸ್ಕೊಂಡ್ಬಂದಿದ್ದೆ. ಈಗ ತಾನೇ ಈಗ 5 ನಿಮಿಷ ನಾನು ಮಾತ್ರ ಮಾಡ್ತೇನೆ. ಯಾರ ಕ್ಯಾಂಡಿಡೇಟ್ ಆಗಿದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾ ಅದ್ರ ಮೇಲೆ ಯಾರು ಮಾಡಲಿ ಯಾರು ಮಾಡಲಿ ನಾವು ಈಗ ನನಗೆ ಕೊಟ್ಟರೆ ನಾನು ನಿಂತು ಸರ್ ಈಗ ಮಧುಸ್ವಾಮಿ ಇರ್ಬೋದು, ಬುದ್ಧನ ಇರ್ಬೋದು, ನಾನು ಇರ್ಬೋದು, ನಮ್ಮ ನಾಗೇಶಣ್ಣ ಇರ್ಬೋದು, ಇನ್ನೂ ಮುಂದುವರೆದಾಗೆ ನಮ್ಮ ಜಿ ಎಸ್ ಬಸವರಾಜ್ ಇರ್ಬೋದು, ಯಾರಾಗ್ಲಿ ನಾನು ಆಕಾಂಕ್ಷಿನೇ. ನಾನು ಏನು ನಾನು ಮಾಡಿ ಆಗ್ಲೇಬೇಕಲ್ಲ, ಸಂಸದರಿಗೆ ಆಗ್ಲೇಬೇಕು, ನಮಗೂ ಇಲ್ಲಿ ವಾಸದೇ ಇದೆ. ನಾನೊಂದು ಸನ್ಯಾಸಿ ಅಲ್ವಲ್ಲ, ನಾನು ರಾಜಕಾರಣಕ್ಕೆ ಬಂದ ನೋಡೋದು, ನಾನು ಸನ್ಯಾಸಿ ಅಲ್ವಲ್ಲ, ಯಾವ್ದಾಗ ಕಮ್ಮಿ ಇಲ್ವಲ್ಲ ಸರ್. ನಮ್ಮ ಕಾರ್ಯಕರ್ತರು ಇಂಥ ಹೋರಾಟ ಮಾಡೋ ಕಾರ್ಯಕರ್ತರು ಇಂಥ ಲೀಡರ್ಗಳು ಇದ್ದಾರೆ, ಇಂಥ ಲೀಡರ್ಗಳು ಮಾಡಿಕೆ ನಾನೇನು ಕಮ್ಮಿ ಇದ್ದೀನಿ, ಮಾಡೇ ಮಾಡ್ತೀವಿ. ನಾನು ಕೇಳ್ತಿದ್ದೀನಿ, ನಾನು ತಾಲೂಕಿನ ಪರವಾಗಿ ನಿಂತ್ಕೊತದೆ, ಟಿಕೆಟ್ ಸಿಗ್ಲಿ ಸರ್, ಒಳ್ಳೇದಾಗುತ್ತೆ. ತುಮಕೂರಿಗೆ ಮಾಧುಸ್ವಾಮಿ ಅವರ ಹೆಸರು ಕೂಡ ಇದೆ. ಮುದ್ದ ಹನುಮೇಗೌಡರು ಕಾಂಗ್ರೆಸ್ನಲ್ಲಿದ್ದರು, ಒಂದ್ಸಲ ಆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಕಳೆದ ಸಲ 2019 ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಮೈತ್ರಿ ಆಯಿತು. 2014-19 ತನಕ ಮುದ್ದ ಹನುಮೇಗೌಡರು ತುಮಕೂರಿನ ಸಂಸದರಾಗಿದ್ದರು. ಮೈತ್ರಿಯ ಕಾರಣಕ್ಕಾಗಿ ಕಾಂಗ್ರೆಸ್ನವರು ಆ ಸೀಟನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಟ್ರು, ದೇವೇಗೌಡರು ನಿಂತ್ಕೊಂಡ್ರಲ್ಲಿ. ಟಿಕೆಟ್ ವಂಚಿತರಾದರು ಮುದ್ದ ಹನುಮೇಗೌಡರು. ಅದೂ ಕಾರಣ ಸೇರಿದಂತೆ ಅನೇಕ ಕಾರಣಗಳಿಗಾಗಿ ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿಯ ಟಿಕೆಟ್ ಈ ಸಲ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಕಳೆದ ಸಲ ದೇವೇಗೌಡರು 13,339 ಮತಗಳ ಅಂತರದಿಂದ ಜಿ ಎಸ್ ಬಸವರಾಜು ವಿರುದ್ಧ ಸೋತಂಥ ಕ್ಷೇತ್ರ ತುಮಕೂರು. 596,000 ಬಸವರಾಜು ಅವರಿಗೆ ಬಿದ್ದರೆ 582,000 ಮತಗಳು ದೇವೇಗೌಡರಿಗೆ ಬಿದ್ದರು. ಈಗ ಅಲ್ಲಿ ಸೋಮಣ್ಣ ಅವರು ಕ್ಯಾಂಡಿಡೇಟ್ ಆಗುವ ಸಾಧ್ಯತೆ ಇದೆ ಅಂತ ಬಸವರಾಜು ಅವರು ಹೇಳಿದ್ದಾರೆ. ಮಾಧುಸ್ವಾಮಿ ಅವರ ಹೆಸರು ಓಡ್ತಾ ಇದೆ, ಚಿಕ್ಕನಾಯಕನಹಳ್ಳಿ ಸೋತಿದ್ದಾರೆ. ತಿಪ್ಟೂರಿನಿಂದ ಮಾಜಿ ಶಿಕ್ಷಣ ಸಚಿವರು ನಾಗೇಶ್ ಸೋತಿದ್ದಾರೆ, ಅವರ ಹೆಸರು ಕೂಡ ಓಡ್ತಾ ಇದೆ. ಮಸಾಲೆ ಜಯರಾಮ್ ಹೇಳ್ತಾರೆ, ನಾನು ಆಕಾಂಕ್ಷಿನೇ, ನಾನೇನು ಸನ್ಯಾಸಿನ ಅಂತ. ಹೀಗೆ ಒಂದೊಂದು ಲೋಕಸಭಾ ಕ್ಷೇತ್ರಕ್ಕೂ 4-5 ಕ್ಯಾಂಡಿಡೇಟ್ಗಳಿದ್ದಾರೆ. ವಿಧಾನಸಭಾ ಚುನಾವಣೆಗಳಲ್ಲಿ ಸೋತಂಥವರು ನೋಡೋಣ ಏನೇನಾಗುತ್ತೆ. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.